ಹಲೋ ಹಲೋ ಹಾಂ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮ್ದೊಂದು 4 ಮೀಟರ್ ಇದೆ. ಹಾಂ. ಪ್ರತಿ ತಿಂಗಳು ಮಿನಿಮಮ್ ಚಾರ್ಜ್ 211 ರೂಪಾಯಿ ಬರ್ತಾ ಇದೆ. 800 ರೂಪಾಯಿ ನಾವು ಯೂಸ್ ಮಾಡಲಿ ಮಾಡದೇ ಇರಲಿ 800 ರೂಪಾಯಿ ಅಂದರೆ 4 ಒಂದೊಂದು ಮೀಟ್ರಿಗೆ 211 ರೂಪಾಯಿ ಬರ್ತಾ ಇದೆ. ಮತ್ತೆ ನಾವು ಆ್ಯಕ್ಚುಲಿ ಒಂದು ಸೋಲಾರ್ ಹಾಕಿದ್ದೀವಿ, ಆ ಸೋಲಾರ್ ಇದು ಒಂದು 50 ರೂಪೀಸ್ ಲೆಸ್ ಆಗಬೇಕಿತ್ತು, ಅದು ಕೂಡ 4 ವರ್ಷದಿಂದ ಲೆಸ್ ಆಗ್ತಾ ಇಲ್ಲ. ನಂಬರ್ ಹೇಳಿ ಸರ್. ಒಂದು MG10-2308. ಅಲ್ಲಿಗ ಈಗ ನಾರ್ಮಲಿ ಮೇಡಮ್, ಈಗ ಒಂದು ಮನೆಗೆ ಒಂದು ಫ್ರಿಜ್ ಮತ್ತೆ ಗ್ರೈಂಡರ್ ಟಿವಿ ಇದ್ರೆ ಎಷ್ಟು ಕಿಲೋವ್ಯಾಟ್ ಬೇಕಾಗ್ತದೆ? ನಾರ್ಮಲ್ 3 ಕಿಲೋವ್ಯಾಟ್ ಬೇಕು ಸರ್. 3 ಕಿಲೋವ್ಯಾಟ್? ಹೌದು. 3 ಕಿಲೋವ್ಯಾಟ್ಗೆ ನಿಮ್ದು ಮಿನಿಮಮ್ ಎಷ್ಟು ಅದು ಚಾರ್ಜ್? 3 ಕಿಲೋವ್ಯಾಟ್ಗೆ 170 ಆಗ್ತದೆ. ಈಗ 170 ಮಿನಿಮಮ್ ಚಾರ್ಜು, ನಾವು ಅಡಿಷನಲ್ ಯೂಸ್ ಮಾಡಿದ್ರಲ್ಲಿ ಲೆಸ್ ಆಗುದಿಲ್ವಾ? ಅದು ಆ್ಯಡ್ ಆಗಿ ಕಳಿಸೋದ ಈ ಮಿನಿಮಮ್ ಚಾರ್ಜ್? ಅದು ಆ್ಯಡ್ ಆಗಿ ಬರ್ತದೆ, ಅದು ಲೆಸ್ ಆಗುದಿಲ್ಲ. ಅದು ಪೇಮೆಂಟ್ ಮಾಡಲೇಬೇಕು, ಯೂಸ್ ಇರಲಿ ಇಲ್ಲದೇ ಇರಲಿ ಪೇಮೆಂಟ್ ಮಾಡಲೇಬೇಕು. ಅದು ಒಂಥರ ಹಪ್ತ ಕೊಟ್ಟಂಗೆ ನಿಮ್ಮ KEB-ಗೆ ರೆಸ್ಕಾಮಿಗೆ. ಅಲ್ಲ ಅದು ಯಾಕೆ ನಮ್ಮ ಯೂಸ್ ಮಾಡದೆ ಕೂಡ ನೀವು ಮಿನಿಮಮ್ ಚಾರ್ಜ್ ಅಂತ ಯಾಕೆ ಇರ್ತದಲ್ಲ ಸರ್? ನಿಮ್ದು 3 ಕಿಲೋವ್ಯಾಟ್ ಲೋಡ್, 5 ಕಿಲೋವ್ಯಾಟ್ ಲೋಡ್ ಇದೆ ಅಂದ್ರೆ ಅದರ ಮಿನಿಮಮ್ ಬಿಲ್ ಪೇಮೆಂಟ್ ಆಗ್ಲೇಬೇಕು. ಅಲ್ಲ ಲೋಡ್ ಸರಿ, ಲೋಡ್ ಅಂದ್ರೆ ಇನ್ ಕೇಸ್ ಯೂಸ್ ಮಾಡಿದ್ರೆ ಮಾತ್ರ. ಯೂಸ್ ಮಾಡದೆ ಇದ್ರೆ ಕನ್ಸಂಪ್ಷನ್ ಸೆಪರೇಟ್, ಅದು ಯೂಸ್ ಮಾಡಿದಕ್ಕೆ ಕನ್ಸಂಪ್ಷನ್ ಆಗ್ತದಲ್ಲ, ಅದಕ್ಕೆ ಬಿಲ್ ಪೇಮೆಂಟ್. ಇದು ಮಿನಿಮಮ್ ಚಾರ್ಜ್ ಅಲ್ಲ, ಇದು ಪೇಮೆಂಟ್ ಆಗ್ಲೇಬೇಕು. ಇಷ್ಟು ಲೋಡ್ ನೀವು ತಗೊಂಡಿದ್ದೀರ ಅಂದ್ಮೇಲೆ ಅದು ಮಿನಿಮಮ್ ಬಿಲ್ ಪೇಮೆಂಟ್. ಹೌದು, ರೀಸನ್ ಈಗ ನೋಡಿ, ಈಗ ಒಂದು ಗ್ಯಾಸ್, ಈಗ ಗ್ಯಾಸ್ ಯೂಸ್ ಮಾಡಿದ್ರೆ ಮಾತ್ರ ಅದಕ್ಕೆ ಬಿಲ್ ಬರ್ತದೆ, ಯೂಸ್ ಮಾಡಿದ್ರೆ ಬಿಲ್ ಇಲ್ಲ. ಈಗ ನಾವು ಯೂಸ್ ಮಾಡಿದ್ರೆ ನೀವು ಗ್ಯಾಸ್ ಕಲೆಕ್ಷನ್ ತಗೊಂಡಿದ್ರಿ ಅಂದ ಮಾತ್ರಕ್ಕೆ ನೀವು ಬಿಲ್ ಕಟ್ಟಲೇಬೇಕಂತ ಅವ್ರು ಕೂಡ ಯಾಕೆ ನಿಮ್ ತರನೇ ಹಠ ಹಿಡಿದ್ರೆ ಏನ್ ಮಾಡೋದು? ಲೋಡ್ ಅಂದ್ರೆ ಏನು? ಯಾರು ಹೊತ್ಕೊಳ್ತಾರೆ, ಕೈಯಲ್ಲಿ ಇಟ್ಕೊಳ್ತಾರೆ ಏನ್ರಿ? ಕರೆಂಟ್ ಅಲ್ಲಿ ಬರೋದು ಲೋಡ್ ಅಂದ್ರೆ ಹೇಗೆ? ಯಾವ್ದು ನಿಮ್ದು ಅದು ಸರ್ಕಾರದ ಆದೇಶ ಉಂಟಾ ಅಥವಾ ನಿಮ್ಮ ಮೆಸ್ಕಾಮ್ ಅವ್ರದ್ದೇ ಮಾಡ್ಕೊಂಡಂತ ಒಂದು ಕಾನೂನ ಹೇಗೆ ಅದು? ಇಲ್ಲ ಸರ್, ಅದು ಎಲ್ಲ ಇದಕ್ಕೂ ಒಂದೇ. ಅಲ್ಲ ಹೌದು, ಅದಕ್ಕೆ ನಂಗೆ ಸರ್ಕಾರದ ಆದೇಶ ಉಂಟಾ? ಇದೆ, ಇದೆ. ಸರ್ಕಾರಿ ಆದೇಶ ಇದೆ ಅಂದ್ರೆ ಮಿನಿಮಮ್ ಚಾರ್ಜ್ ನೀವು ಯೂಸ್ ಮಾಡ್ಲಿ ಮಾಡದೆ ಇರಲಿ ಇಷ್ಟು ಹಪ್ತವನ್ನ ಸಾರ್ವಜನಿಕರು ನೀವು ಕೊಡ್ಲೇಬೇಕಂತ. ನನಗೆ ಒಂದು ಕೆಲಸ ಮಾಡಿ, ನನ್ನ ಮೇಲ್ ಐ ಡಿ ಕೊಡಿ ಮೇಡಮ್, ನಾನು ಮೇಲ್ ಐ ಡಿ ನಿಮ್ಗೆ ಕೊಡ್ತೀನಿ, ಒಂದು ಅದು ನಂಗೆ ಮೇಲ್ ಮಾಡ್ಬೇಕು ನೀವು. ಆಯ್ತು, ಸರಿ ಹೇಳಿ. ಆಯ್ತಾ? ಯಾಕಂದ್ರೆ ಇದು ಎಷ್ಟೋ ಜನರಿಗೆ ಆಲ್ ಓವರ್ ದಿ ಕರ್ನಾಟಕ ಒಂದು 5 ಕೋಟಿ ಕುಟುಂಬ ಇದ್ರು ಕೂಡ, 5 ಕೋಟಿ ಕುಟುಂಬದವರು ಕೂಡ ತಿಂಗಳಿಗೆ ಒಬ್ಬೊಬ್ಬ 200-300 ಅಂದ್ರೆ ನಿಮ್ಮ ಮೆಸ್ಕಾಮಿಗೆ ಬತ್ತೆ ಬೇರೆ ಇದೆ ಬೇಡ, ಕರೆಂಟ್ ಕೊಡುವ ಅಗತ್ಯವೇ ಇಲ್ಲ. ಬರೇ ಮಿನಿಮಮ್ ಚಾರ್ಜ್ ನೋಡಿ ಇಷ್ಟಂತ ವಸೂಲು ಮಾಡ್ಕೊಂಡ್ರೆ ಸಾಕಾಗ್ತದೆ ಕರ್ನಾಟಕ ಸರ್ಕಾರಕ್ಕೆ, ಮತ್ತೆ ವಿದ್ಯುತ್ ಲಾಸ್ ಅಲ್ಲಿ ನಡೆಯುವುದು ಹೆಂಗೆ? ಸರಿ ಸರ್, ಮೇಲ್ ಐ ಡಿ ಕೊಡಿ. ಮೇಲ್ ಐ ಡಿ ತಗೊಳ್ಳಿ. ಶಶಿಧರ್ ಬಿಜಯ್, SHASHI DHAR BEJAI @gmail.com. ನನ್ಗೆ ಕಳಿಸ್ಬೇಕು. ಇನ್ ಕೇಸ್ ಬರ್ಲಿಲ್ಲ ಹೇಳಿದ್ರೆ ಪುನಃ ನಿಮ್ಗೆ RT ಹಾಕಿ ಮತ್ತೆ ಪುನಃ ಇಟ್ ಟೇಕ್ ಲಾಂಗ್ ಟೈಮ್. ನೋಡೋ, ನಮ್ಮ ಇಂಧನ ಸಚಿವರು ಯಾರಿದ್ದಾರೆ ಅವರಿಗೆ ಒಂದು ಕ್ವಶನ್ ಮಾಡಿ, ಈ ರೀತಿ ಜನರನ್ನು ಯಾಕೆ ನೀವು ಹಿಂಸೆ ಮಾಡ್ತೀರಿ, ಲೂಟಿ ಯಾಕೆ ಮಾಡ್ತೀರಿ? ಒಂದು ಈಗ ನನ್ನ ಮನೆಯಲ್ಲಿ 4 ಮೀಟರ್ ಇದೆ, ಯೂಸೇ ಮಾಡಿದ್ರೆ ಒಂದೊಂದು ತಿಂಗಳು ನಾವು ಊರಿಗೆ ಹೋಗ್ತೀವಿ ರಜೆಯಲ್ಲಿ, 2 ತಿಂಗಳು ಯೂಸೇ ಮಾಡಲ್ಲ. ಆವಾಗ 800×2 ಅಷ್ಟು ಹಪ್ತ ನಿಮ್ಗೆ ಕೊಡಲೇಬೇಕು ಯೂಸ್ ಮಾಡಿದ್ರು ಕೂಡ. ಇಂಥದ್ದು ಎಷ್ಟು ಫ್ಯಾಮಿಲಿ ಇದೆ ಆಲ್ ಓವರ್ ದಿ ಕರ್ನಾಟಕ? ಈಗ ಅದು ಕೂಡ ಬಿಲ್ ನೀವು ಮಿನಿಮಮ್ ಚಾರ್ಜ್ 5 KV ಅಂತೇಳಿ ಹೇಳಿ 200 ರೂಪಾಯಿ, ನೀವು 215 ರೂಪಾಯಿ ಮಿನಿಮಮ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಅದು ಯೂಸ್ ಮಾಡಿದ್ರೆ ಅದರಲ್ಲಿ ಲೆಸ್ ಕೂಡ ಮಾಡುವುದಿಲ್ಲ, ಯೂಸ್ ಮಾಡಿದ್ರೆ ಅಡಿಷನಲ್ ಆ್ಯಡ್ ಮಾಡಿ ಬಿಲ್ ಬರ್ತಾ ಇದೆ ಅಂದ್ರೆ ನೀವು ಅಲ್ಲ, ನಿಮ್ಮ ಮೆಸ್ಕಾಮ್ ಅಥವಾ KEB ಮಾಡ್ತಾ ಇರುವಂಥದ್ದು ಅಲ್ವಾ? ಇದು ತಪ್ಪಲ್ವಾ ಮೇಡಮ್ ಈ ರೀತಿ ಜನರನ್ನು ಹಗಲು ರೂಟಿ ಮಾಡುವಂಥದ್ದು? ಇನ್ನು ಕೂಡ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಹೇಳಿ ಆಚೆ ಕಡೆ ಹಚ್ಚಿ ಗೋಧಿ ಕಾಳು ಹಚ್ಚಿ ಕಾಳು ಹಾಕಿ ಜನರನ್ನು ಬಾಯಿ ಮುಚ್ಚಿಸ್ತಾ ಇರ್ತಾರೆ, ಈ ಕಡೆ ಈ ರೀತಿ ಹಪ್ತ ವಸೂಲು ಮಾಡ್ತಾ ಇರ್ತಾರೆ ಇಂಡೈರೆಕ್ಟ್ ಆಗಿ. ಏನ್ರಿ ಜನರಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿ ನಡೆಯೋದ? ಎಲ್ಲ ಜನಗಳು ಮಾತಾಡ್ದಿರೋದೇ ಸಮಸ್ಯೆ ಆಯ್ತು ನಂಗೆ.